ತನ್ನ ಸಂಘಟನೆಯ ಬಲ ಆಧಾರಿತವಾದಂತಹ ರಾಜಕಾರಣವನ್ನು ಮಾಡಿದೆ. ಜನಸಾಮಾನ್ಯರಿಗೆ ನಮ್ಮ ನೀತಿ ತಲುಪಿಸಬೇಕೆನ್ನುವಂಥದ್ದು ಮೊಟ್ಟ ಮೊದಲು ನಮ್ಮ ನೀತಿಯನ್ನ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಒಪ್ಪಿಕೊಂಡಿರುವಂತಹ ಕಾರ್ಯಕರ್ತರ ಪಡೆಯನ್ನ ತಯಾರು ಮಾಡಿ ಅದರ ಮುಖಾಂತರ ಜನಮನಗಳಿಗೆ ನಮ್ಮ ನೀತಿಯನ್ನು ತಲುಪಿಸಬೇಕೆನ್ನುವಂತ ಒಂದು ಭದ್ರ ಬುನಾದಿಯನ್ನು ಏನು ಹಾಕಿದ್ದಾರೆ ಅದರ ಫಲಶ್ರುತಿ ಇವತ್ತು ವಿಜಯಗಳನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಸೋಲು ಗೆಲುವುಕ್ಕಿಂತ ನಮ್ಮ ರಾಷ್ಟ್ರೀಯ ನಾಯಕರು, ಅದು ವಾಜಪೇಯಿ ಇರ್ಬೋದು, ಅದ್ವಾನಿಜಿ ಇರ್ಬೋದು, ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು, ಹಲವಾರು ಜನ ಇತರ ನಾಯಕರೆಲ್ಲರೂ ಕೂಡ ಸೋಲು ಗೆಲುವಿನಕ್ಕಿಂತ ಒಂದು ಚುನಾವಣೆಯನ್ನ ತತ್ವದ ಆಧಾರದ ಮೇಲೆ ನಾವು ಚುನಾವಣೆಯನ್ನ ನಡೆಸಬೇಕನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ನಮ್ಗೆ ನಷ್ಟ ಕೂಡ ಆದರೂ ಕೂಡ ನಮ್ಮ ಬದ್ಧತೆ ಏನಿದೆ, ನಮ್ಮ ವಿಚಾರಗಳೇನಿದೆ, ಎಲ್ಲೂ ಕೂಡ ಅದನ್ನ ಕಾಂಪ್ರಮೈಸ್ ಮಾಡಿದೆ, ಡೈಲ್ಯೂಟ್ ಮಾಡಿದೆ, ಮುಂದೆ ಹೋಗ್ತಾ ಇರೋದನ್ನ ನೋಡಿ ಹಲವಾರು ಜನ, ಹಲವಾರು ರಾಜ್ಯಗಳಲ್ಲಿ ಹಲವಾರು ವರ್ಗಗಳು ನಿಧಾನವಾಗಿ ನಮ್ಮ ವಿಚಾರಧಾರೆ ಒಪ್ಕೊಂಡು ಮುಖ್ಯವಾಹಿನಿಗೆ ಬರಕ್ ಶುರುವಾಯಿತು. ಇದಕ್ಕೆ ಸ್ವಲ್ಪ ಸಮಯ ಇದೆ, ಶ್ರಮ ಇದೆ, ತಾಳ್ಮೆ ಇದೆ, ಆದರೆ ಅಚಲವಾದಂತಹ ನಂಬಿಕೆ ಏನಿದೆ ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಅದು ಇವತ್ತು ನಮಗೆ ದೊಡ್ಡ ಪ್ರಮಾಣದ ಜಯವನ್ನ ಸಾಧಿಸ್ತಾ ಇದೆ. ಇದಕ್ಕೆ ಏನು ಪುರಾವೆ ಅಂತಂದ್ರೆ, ನಾವು ಹಲವಾರು ರಾಜ್ಯಗಳಲ್ಲಿ ನಾವು ರಾಜ್ಯವನ್ನು ಹಿಡಿಯಕ್ಕಾಗಿರ್ಲಿಲ್ಲ, ಸರ್ಕಾರವನ್ನು ಮಾಡಕ್ಕಾಗಿರ್ಲಿಲ್ಲ, ಆದ್ರೆ ಒಮ್ಮೆ ಆ ರಾಜ್ಯದಲ್ಲಿ ಹಿಂದೆ ಒಂದ್ಸತಿ ಪ್ರಯತ್ನ ಆಗಿತ್ತು, ಎಸ್ ವಿ ಡಿ 77ರಲ್ಲಿ 78ರಲ್ಲಿ 8 ರಾಜ್ಯಗಳಲ್ಲಿ ಅವತ್ತಿನ ಜನಸಂಘದ ನೇತೃತ್ವದಲ್ಲಿ ರಾಜ್ಯವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿತ್ತು. ಆದ್ರೆ ಅವತ್ತು ಆ ಅಸ್ತಿತ್ವ ಸಂಪೂರ್ಣವಾಗಿ ಇರಲಿದ ಕಾರಣದಿಂದ ಅದು ಮುಂದುವರೆಯಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಈ ಬಾರಿ ಭಾರತೀಯ ಜನತಾ ಪಕ್ಷ 1980ರ ಸ್ಥಾಪನೆ ಆದ್ಮೇಲೆ ಈ ತತ್ವ ಆಧಾರಿತವಾದಂತ ಪಕ್ಷ ಸಂಘಟನೆಯಿಂದ ಯಾವ ರಾಜ್ಯದಲ್ಲಿ ನಾವು ಅಧಿಕಾರ ಹಿಡಿದಿದ್ದೇವೆ ಆ ರಾಜ್ಯದಲ್ಲಿ ಪುನಃ ಪುನಃ ಸರ್ಕಾರವನ್ನ ಮಾಡುವಂತ ಶಕ್ತಿ ಇವತ್ತು ನಮ್ಮ ನೇತೃತ್ವಕ್ಕೆ, ನಮ್ಮ ಪಕ್ಷಕ್ಕೆ ಬಂದಿದೆ. ಇದೇ ಪುರಾಣ. ದಿಸ್ ಇಸ್ ದಿ ವಿಟ್ನೆಸ್. ಆದ್ರಿಂದ ಇವತ್ತು ಈ ಜಯ ಇದೆಯಲ್ಲ, ಇದು ಜಯ ನನ್ನ ಪ್ರಕಾರ ಅಖಿಲ ಭಾರತದ ಜನರ ಅಶೋತ್ರಗಳನ್ನ ನರೇಂದ್ರ ಮೋದಿಜಿಯವರ ಜೊತೆಗೆ ಜೋಡಿಸಿಕೊಂಡು ಅವರ ನಾಯಕತ್ವಕ್ಕೆ ಒಂದು ದೊಡ್ಡ ಒಪ್ಪಿಗೆಯ ಮುದ್ರೆಯನ್ನ ಇವತ್ತು ಕೊಟ್ಟಿದ್ದಾರೆ ಜನ ಅಂತ.